ನಮ್ ಚೆರಿ ಸ್ವಿಮ್ಮಿಂಗ್ ಪೂಲ್ ನೋಡಿ. ಓ ಮೈ ಗಾಡ್, ನಾವ್ ನೋಡಿಲ್ಲ ಅವಾಗಿಂದ. ಚೆರಿ ಏನಾಗೈತ್ ನಿಂಗ? ಚೆರಿ ವಾಟ್ಸಪ್ ಗೈಸ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವ್ಲಾಗಲ್ಲಿ ಕ್ರೇಜಿ ಆದ ಲೈಕ್ಸ್ಗಳು ಮತ್ತೆ ಕ್ರೇಜಿ ಕಮೆಂಟ್ ಅನ್ನ ಮಾಡಿ ಸಪೋರ್ಟ್ ಮಾಡ್ತಿದ್ರ. ಇನ್ಮೇಲೆ ಡೈಲಿ ವ್ಲಾಗ್ಸ್ ನ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಗೆ ಡೈಲಿ ವ್ಲಾಗ್ಸ್ ಬೇಕಾ ಅಥವಾ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ವ್ಲಾಗ್ ನೋಡಕ್ಕೆ. ಸೊ ಇವಾಗ ನಾವು ನಮ್ಮ ಸ್ಟೋರ್ ರೂಮ್ಗೆ ಹೋಗ್ತಾ ಇದ್ವಿ. ನಮ್ಗೆ ಎರಡು ಜಾಯಿಂಟರ್ಗಳು ಬೇಕಾಗಿದೆ. ಡ್ರಿಪ್ ಪೈಪ್ ಮೊನ್ನೆ ಜೋಡಿಸಿದ್ವಿ, ಗಿಡಗಳಿಗೆಲ್ಲ ನೀರು ಹಾಕ್ಬೇಕು. ಲಾಸ್ಟ್ 4 ದಿವಸದಿಂದ ನೀರು ಹಾಕಿಲ್ಲ. ಸೊ ಇದೀವಾಗ ಡೈರೆಕ್ಟ್ಲಿ ಸ್ಟೋರ್ ರೂಮ್ಗೆ ಹೋಗ್ತಾ ಇದ್ವಿ, ಅಲ್ಲಿ ಜಾಯಿಂಟರ್ನ ತಗೊಳ್ತಾ ಇದ್ವಿ. ಫುಲ್ ಕಚ್ಚಾ ರೋಡಲ್ಲಿ ಒಂದ್ ಕೈಲಿ ಡ್ರೈವ್ ಮಾಡ್ತಾ ಕ್ಯಾಮ್ರಾ ಇಟ್ಕೊಂಡಿದ್ದೆ. ಈ ಸೈಡ್ ನೋಡ್ಕೋಬಹುದು, ದ್ರಾಕ್ಷಿ ಎಲ್ಲ ಚಟ್ನಿ ಮಾಡಿದ್ರೆ. ಇವಾಗ ಇದಕ್ಕೆ ಜಾಸ್ತಿ ನೀರು ಕೂಡ ಬಿಡ್ಬೇಕಾಗತ್ತೆ. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಕೂಡ ತುಂಬಾ ಇನ್ಫಾರ್ಮೇಶನ್ ಕೊಡ್ಲಿದ್ದೀನಿ ದ್ರಾಕ್ಷಿ ಬಗ್ಗೆ. ಕೀ ನೋಡಿದ್ರೆ ಗಾಬರಿ ಆಗ್ತೀರಾ, ಇಷ್ಟೊಂದು ದಪ್ಪ ಇದೆ. ಸೆಕ್ಯೂರ್ ಆಗಿರ್ಬೇಕಲ್ವಾ? ಸ್ಟೋರ್ ರೂಮ್ ಕಂಪ್ಲೀಟ್ ಸ್ಟೋರ್ ರೂಮ್ ತರಾನೇ ಆಗಿದೆ. ಫುಲ್ ಅಂದ್ರೆ ಫುಲ್ ಹೆವಿ ತುಂಬೋಗಿದೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಗೊಬ್ಬರಗಳ ಚೀಲ ಇಟ್ಟಿದ್ದಾರೆ. ಸೊ ಇದು ನಮ್ ಟ್ರ್ಯಾಕ್ಟರ್. ಸದ್ಯಕ್ಕೆ ಇವಾಗ ಹಾಫ್ ಸೀಸನ್ ಅಲ್ವಾ, ಇವಾಗ ಚಟ್ನಿ ಎಲ್ಲ ತಗೊಂಡಿದ್ದಾರೆ. ಸೊ ಇನ್ನು ಸದ್ಯಕ್ಕೆ ಇದ್ರೆ ಜಾಸ್ತಿ ಕೆಲಸ ಇಲ್ಲ. ಆಕ್ಚುಲಿ ನಮ್ ಚೆರಿ ತುಂಬಾ ತೊಂದರೆ ಕೊಡ್ತಾನೆ, ಅದಕ್ಕೆ ಟ್ರ್ಯಾಕ್ಟರ್ ಡ್ರೈವ್ ಮಾಡಕ್ ಕೂಡ್ಸಿದೀವಿ. ಮನೆ ಟ್ರ್ಯಾಕ್ಟರ್ ಹೊಡಿ ಮಾಚ. ಸದ್ಯಕ್ ನಾವು ಜಾಯಿಂಟರ್ ಹುಡುಕ್ ಬಂದಿದೀವಿ. ಈ ಲಾಕರ್ ಒಳಗಡೆ ಇದೆ ಅದು. ಈ ಕಬೋರ್ಡ್ ಏನ್ ನೋಡ್ತಿದ್ದೀರಾ, ಇದ್ರ ಒಳಗಡೆ ಎಕ್ಸಾಕ್ಟ್ಲಿ ನಮ್ ದ್ರಾಕ್ಷಿ ಏನೆಲ್ಲ ಬೇಕಾಗತ್ ನೋಡಿ, ಲೈಕ್ ಅಕ್ಸೆಸರೀಸ್, ಪಾನ, ಸನ್ನಿಕೆ, ಗುದ್ಲಿ, ಈ ರೀತಿ ಎಲ್ಲ ಅಕ್ಸೆಸರೀಸ್ ನ ಇಲ್ಲೇ ಸ್ಟೋರ್ ಮಾಡಿಕೊಂಡಿರ್ತೀವಿ. ಅದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಮೆಟೀರಿಯಲ್ ದ್ರಾಕ್ಷಿಗೆ ತುಂಬಾ ಬೇಕಾಗತ್ತೆ. ಸದ್ಯಕ್ಕೆ ಕೆಲವೊಂದು ಚಿಕ್ಕ ಪುಟ್ಟ ಔಷಧಿಗಳನ್ನ ಕೂಡ ಇಟ್ಟಿರ್ತೀವಿ. ಸೊ ನಮಗೆ ಬೇಕಾಗಿರೋದು ಬಂದ್ಬಿಟ್ಟು ಜಾಯಿಂಟರ್ ಈ ಡಬ್ಬಿಯಲ್ಲಿದೆ. ಸದ್ಯಕ್ಕೆ 2-3 ಸಾಕು. ನಾನು ಅದಕ್ಕೆ ಕೀರು ಅಂತ ಈ ತಗೊಂಡ್ ಬರ್ತಾ ಇದೀನಿ ಜಾಯಿಂಟರ್ಗಳನ್ನ. ಒಂದ್ ರೀತಿ ಚಾವಿ ಇರೋದಕ್ಕೆ ಅದನ್ನ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಮೇ ಬಿ 20 ರುಪೀಸ್ ಏನೋ ಸಿಗ್ಬೋದು. ಇನ್ನು ಇಲ್ಲಿ ದ್ರಾಕ್ಷಿ ಔಷಧಿಗಳನ್ನೆಲ್ಲ ನಾವ್ ಇಲ್ಲಿ ಸ್ಟೋರ್ ಮಾಡಿರಲ್ಲ, ಆಯ್ತಾ? ಅಲ್ಲಿ ಸೆಕ್ಯೂರ್ ಆಗಿರ್ಬೇಕಾಗತ್ತೆ. ಪ್ರತಿ ವರ್ಷ 5-6 ಲಕ್ಷ ರೂಪಾಯಿದ ಔಷಧಿ ಕತ ಗೊಬ್ಬರ ಎಲ್ಲ ಪರ್ಚೇಸ್ ಮಾಡ್ತೀವಿ. ಎಲ್ಲ ನಾವು ಮತ್ತೊಂದ್ ಮನೆ ಇದೆ, ಆ ಮನೆ ಪಕ್ಕ ಒಂದು ರೂಮ್ ಇದೆ, ಆ ಸ್ಟೋರ್ ರೂಮ್ ಅಲ್ಲಿ ಅದನ್ನ ಸೆಕ್ಯೂರ್ ಆಗಿರ್ತೀವಿ. ಜಸ್ಟ್ ಇದೀವಾಗ ಶ್ರುತಿ ಕೆರೆಯಲ್ಲಿ ಹಾವು ನೋಡಿದ್ರು. ಹೆಂಗಿಸ್ತೀರಾ ನೀವು, ಹೆಂಗಿಸ್ತೀರಾ ಅಂತ ಕೇಳ್ತಾವಳೆ. ಹೆಂಗಿಸ್ತೀರಿ ನೀವು, ನಂಗೆ ಇತರ ಸಂಬಂಧನ ಈಸಕ ಕಲ್ತಿಲ್ಲ, ಈಜಾಕ ಬರಲ್ಲ ಶ್ರುತಿಗೆ. ಸೊ ಇವಾಗ ಇಲ್ಲಿ ನೋಡ್ಕೋಬಹುದು, ಮೋಟರ್ ಆಲ್ರೆಡಿ ಶುರು ಇದೆ. ಸೊ ಇಲ್ಲಿ ಗೊಬ್ಬರ ಕಲಿಸ್ತೀವಿ. ಇದರಿಂದ ಈ ಚಿಕ್ಕ ಪೈಪ್ ಏನಿದೆ ನೋಡಿ, ಇದು ಮೋಟರ್ ಕನೆಕ್ಟ್ ಆಗತ್ತೆ. ಸೊ ನೀರೇನು ಹೋಗ್ತಾ ಇರತ್ತೆ ಅದರಲ್ಲಿ ಮಿಕ್ಸ್ ಆಗಿ ಈ ರೀತಿಯಾಗಿ. ಇದು ಫಿಲ್ಟರ್, ಆಯ್ತಾ? ಫಿಲ್ಟರ್ ಇದರಲ್ಲಿ ಒಳಗಡೆ ಓಪನ್ ಮಾಡಿದ್ರೆ ಇದರಲ್ಲಿ ಕ್ಲೀನ್ ಫಿಲ್ಟರ್ ಸಿಗತ್ತೆ. ಕ್ಲೀನ್ ಎಲ್ಲ ಮಾಡಿದ್ದೀನಿ ನಾನು, ತುಂಬ ಕೆಲಸ ಮಾಡಿದ್ದೀನಿ ಅಲ್ಲಿ. ಸೊ ಈ ರೀತಿಯಾಗಿ ಇಲ್ಲಿ ನೀರು ಹೋಗುತ್ತೆ. ಇದು ಡ್ರಿಪ್ ಕನೆಕ್ಷನ್ ಇದೆ. ಸೊ ಈ ರೀತಿಯಾಗಿ ಇದೇ ರೀತಿಯಾಗಿ ಲೈನ್ಸ್ಗಳು ಹೋಗಿ ಆ ಕಡೆ ದ್ರಾಕ್ಷಿಗೆ, ಕಬ್ಬಿಗೆ, ಅಲ್ಲಿ ಕೊನೆ ತನಕ ಈ ಕೆರೆಯಲ್ಲಿರುವಂಥ ನೀರು ಫಿಲ್ಟರ್ ಆಗಿ ಅಲ್ಲಿ ಕಳಿಸ್ತೀವಿ. ನಮ್ಮ ಹೊಲಗಳೇನಿದೆ ಸುತ್ತಮುತ್ತ ಏರ ಏನು ನೋಡ್ತಿದ್ದೀರಾ, ಇದೆಲ್ಲ ಕಂಪ್ಲೀಟ್ಲಿ ಕರಿ ಮಣ್ಣಿನ ಹೊಲ ಇದೆ. ಸೊ ನೀವು ಈ ಕಡೆ ಮೇಲೆ ಹೋದಾಗೆ ನಿಮಗೆ ಡ್ರೈ ನೆಲ ಸಿಗತ್ತೆ. ಕಲ್ಲುಗಳು ಜಾಸ್ತಿ ಇರುತ್ತೆ, ಜಸ್ಟ್ 2-3 ಫೀಟ್ ನೀವು ಕೆದ್ರದ್ರೆ ಸಾಕು ಅಲ್ಲೆಲ್ಲ ಕಲ್ಲು ಬರುತ್ತೆ. ಅಲ್ಲಿ ಪವರ್ಫುಲ್ ಹೊಲ ಗದ್ದೆ ಅಂತ ಹಾಕೋಬೋದು, ಅಲ್ಲಿ ಜಾಸ್ತಿ ಬೆಳೆ ಕೊಡುತ್ತೆ. ಕರಿ ಮಣ್ಣಿರುತ್ತೆ, ಸ್ವಲ್ಪ ನೀರು ಸಿಕ್ಕಿದ್ರೂ ಸಾಕು ಅದು ಒಂದು ರೀತಿ ಹಸಿಯಾಗಿ ಒದ್ದೆಯಾಗಿ ಉಳ್ಕೊಂಡು ಬಿಡುತ್ತೆ. ಇದರಿಂದ ಬೇರ್ ಕುಳಿಯುವಂಥ ತುಂಬ ಚಾನ್ಸಸ್ಗಳಿರುತ್ತೆ. ಹೀಗಾಗಿ ಯಾವುದೇ ಏರಿಯಾದಲ್ಲಿ ಹೋದರೂ ಯಾವುದ್ರಲ್ಲಿ ಕಲ್ಲು ಮಣ್ಣು ಜಾಸ್ತಿ ಇರುತ್ತೆ ಅದರ ಬೆಲೆ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಗಾರ್ಡನ್ಗೆ 70% ನೀರು ಹೊಡೆದಾಕಿದ್ವಿ. ಸೊ ಇವಾಗ ಸ್ವಲ್ಪ ಚಿಕ್ಕ ಪುಟ್ಟ ಈ ಲೀಕೇಜ್ ಏನಿದೆ ಇದನ್ನ ಫಿಕ್ಸ್ ಮಾಡೋಕ್ಕೆ ನಾನು ಓಡಾಡ್ತಿದ್ದೀನಿ. ಸೊ ಇದನ್ನ ಸ್ವಲ್ಪ ಇಲ್ಲಿ ಕಟ್ ಮಾಡೋಣ ಪೈಪ್. ಆ ಪೈಪ್ ಏನು ಹಿಂದೆ ಹೋಗಿಲ್ಲ, ಅದನ್ನ ಸ್ವಲ್ಪ ಈ ಕಡೆ ಜಗ್ಗಿ ಮತ್ತಿದ್ನು ಕಟ್ ಮಾಡಿ ಕನೆಕ್ಟರ್ ಜೋಡಿಸೋಣ. ಲೀಕೇಜ್ ಏನಿತ್ತು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಸೊ ನೀವು ನೋಡ್ಕೋಬೋದು ಈ ರೀತಿಯಾಗಿದ್ದು ಒಳಗಡೆ ಫಿಕ್ಸ್ ಆಯಿತು ಅಂತಂದರೆ ಹೊರಗಡೆ ಬರೋ ಚಾನ್ಸೇ ಇಲ್ಲ. ಸ್ವಲ್ಪ ಅರಿವಿ ತಗೋಲ್ಲ ಕೈ, ನಂದು ಜರಿ ಆತೈತಿ. ಎಸ್. ಸೊ ಈ ರೀತಿಯಾಗಿ ಕುತ್ಕೊಳ್ತು ಅಂತಂದರೆ ಇದ್ರ ಮೇಲೆ ಎದ್ನಿತ್ ನೀವು ಜಗ್ಗಿದ್ರು ಇದು ಏನು ಮೇಲೆ ಉಚ್ಚಲಾಗರು. ತುಂಬ ಪ್ಲಾಸ್ಟಿಕ್ ಹಾಕಿ ಎಲ್ಲೆಲ್ಲೋ ಕಟ್ಟಿ ತುಂಬ ಏನೇನೋ ಜುಗಾಡ್ ಮಾಡಿದ್ದೆ, ಬಟ್ ಇದ್ರ ಯೂಸ್ ಇಲ್ಲ. ಇದನ್ನ ಸೈಡ್ ಗಿಡನ ಶ್ರುತಿ ಇದ್ರೂ ಸೌತೆಕಾಯಿ ಬೆಳಿ ಎಷ್ಟೊಂದು ಚೆನ್ನಾಗಿ ಬೆಳೆದಿದ್ದಲ್ವಾ. ಸೊ ಇದಕ್ಕೆ ನಾವು ಇನ್ನು ತುಂಬ ವ್ಯವಸ್ಥೆ ಮಾಡಲಿದ್ವಿ. ಇನ್ನು ಕೆಲವು ನಿನ್ನೆ ಡ್ರಿಪ್ ಪೈಪ್ ಏನು ಜೋಡಿಸಿದ್ವಿ ಅದರಲ್ಲಿ ಕೆಲವೊಂದು ಲೀಕೇಜ್ ಇದೆ, ನೀವು ನೋಡ್ಕೋಬೋದು. ಈ ರೀತಿಯಾಗಿ ಡ್ರಿಪ್ ಏನಿರುತ್ತೆ ಮೇನ್ ಡ್ರಿಪ್ ನೋಡ್ಕೋಬೋದು. ಸೊ ಇದು ಉಚ್ಚಾಗಿರುತ್ತೆ. ಡನ್. ನಾ ಕನೆಕ್ಷನ್ ನಾಳೆ ಕೊಡೋಣ ಅಂತ. ಆಕ್ಚುಲಿ ನೀರು ಬಿಟ್ಟು ಅಂತಂದ್ರೆ ಎಲ್ಲಾ ಕಡೆ ಮತ್ತೆ ಕಸ ಬರ್ತಿತ್ತು, ಅಲ್ಲಿ ಒಂದು ಕನೆಕ್ಷನ್ ಇತ್ತು.
ಇನ್ನೊಂದು ಸ್ವಲ್ಪ ಜಳಕ ಮಾಡೋದು ಬಾಕಿ ಉಳಿದಿದೆ. ಸೊ ಲಾಸ್ಟ್ ಟೈಮ್ ಇಲ್ಲಿ ಕಟ್ಟಿದೆ, ಸೊ ಇಲ್ಲೂ ಸ್ಟಿಲ್ ಲೀಕೇಜ್ ಆಗ್ತಿದೆ. ಇದನ್ನ ಕೂಡ ಫಿಕ್ಸ್ ಮಾಡೋಣ ಅಂತ ಜಳಕ ಮಾಡಕ್ಕೆ ರೆಡಿ ಆಗಿ. ನಂಗೆಲ್ಲ ನೀರು ಸಿಡಿದ್ರು. ಎಷ್ಟು ಪ್ರೆಷರ್ ಇದೆ ನೀರು? ಏ ಸರಿ, ಕ್ಯಾಮ್ರಾಮನ್ ಬಿಡ್ತಾವನು. ಅಲ್ಲೊಂಥರ ಪೈಪ್ ಮಾಡಿಸಿಡಿ. ಪ್ಲಾಸ್ಟಿಕ್ ತೆಗಿ ಏನ ಮಾಡ್ತಾ ಬಿಡಬೇಡ. ಬಿಡ್ಲನ್ ಬಿಡಬೇಡ ಬಿಡ್ಲನ್. ಏಯ್ ನಿಮ್ಮ ಐ ನೀರ್ ನಂಗೆ ಸಿಡ್ತ ನಿಮ್ಮ ಅದ್ದ ಬಲ್ಲ ಸುರ್ತಿ ನಾ ಹಿಡಿದ್ರ ನೀವೇ ಜಗ್ಗಿದ್ಯ ಅನ್ನ. ನಾವು ಎಲ್ಲ ನೀರ್ ಬಂದು ಹಿಡಿ ಇನ್ನೊಂದ್ ಸ್ವಲ್ಪ. ಎಸ್ ಗುರು, ಸೊ ಇವಾಗ ಫುಲ್ ಜಳಕ ಆಯ್ತು. ನಮ್ ಪ್ರಾಬ್ಲಮ್ ಈ ಸೈಡ್ ಎಲ್ಲ ಫಿಕ್ಸ್ ಆಯ್ತು. ಬಿಸ್ಲಾಗ್ ಕೂಲ್ ಕೂಲ್ ಆಯ್ತು, ಫುಲ್ ಗಿಚ್ಚಿ ಗಿಲಿಗಿಲಿ. ಸೊ ತಂಪ ತಂಪಾದ ನೀರಲ್ಲಿ ಸ್ನಾನ ಮಾಡಿ ಸೊ ಮಟ್ಕೆಯಲ್ಲಿ ನೀರು ತಗೊಂಡು ಬರ್ತಾ ಇದ್ವಿ. ಆಕ್ಚುಲಿ ಇದ್ರಲ್ಲಿ ನೀರು ಕುಡಿಯೋಕೆ ಕಾರಣ ಅಪ್ಪ ಅಂತಂದ್ರೆ ಮೊದಲದಾಗ ಹೆವಿ ಹೆವಿ ವೇಟ್ ಇದೆ. ಸೊ ಆಸಿಡಿಟಿ ಇಂದ ಯಾರಿಗಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಮಡಿಕೆ ನೀರು ಕುಡಿಯೋದ್ರಿಂದ ತುಂಬಾ ಸಾಲ್ವ್ ಆಗುತ್ತೆ. ರಿಸಲ್ಟ್ ನಾನೇ ಇದಕ್ಕೆ ಕಾರಣ. ಹೆವಿ ವೇಟ್ ಇಷ್ಟು ಇದ್ರದ್ದು ಡನ್. ಜಳಕ ಆಯ್ತು, ನೀರಾಯ್ತು, ವ್ಲಾಗ್ ಆಯ್ತು. ನಿಮ್ ಲೈಕ್ ಮತ್ತೆ ಕಮೆಂಟ್ ಕೂಡ ಆಲ್ರೆಡಿ ಆಗಿದೆ ಅನ್ಕೋತೀನಿ. ಈ ಯಾವುದೇ ಚಿಕ್ಕ ಗಿಡ ಆಗಿರಲಿ ಸೈಡ್ ಇಂದ ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಹೋದ್ವಿ ಅಂತಂದ್ರೆ ಸೊ ಇದು ಜಾಸ್ತಿ ಹೈಟ್ ಬೆಳೆಯೋಕ್ಕೆ ಸಪೋರ್ಟ್ ಆಗುತ್ತೆ. ತಿ ಅಂತಳೆ ಅದು ಹಾಗೆ ಇರಬೇಕು, ಅದು ತುಂಬ ದಪ್ಪ ಆಗುತ್ತೆ, ತುಂಬ ಸ್ಪೀಡ್ ಆಗಿ ಬೆಳೆಯುತ್ತಂತ. ಎನರ್ಜಿ ಎಲ್ಲ ಇಲ್ಲೇ ಸೈಡ್ಕೆ ಹೋಗಿ ಚಲೋಕ್ಕೆ. ಇನ್ನೂ ಬಂದಿಲ್ಲ ಇವತ್ತೇನು ಮಿಸ್ಸಿಂಗ್ ಮಿಸ್ಸಿಂಗ್ ಅನ್ಸೋತಿ ಚೆರಿ? ನಿಂಗೆ ಏನು ಅನ್ಸೋತು? ಪನ್ನೋಕ್ಕೆ ಬಂದಿಲ್ಲ ಚೆರಿ, ಕೂಲ್ ಆಗೈತಲ್ಲ, ಆರಾಮ ಐತೆ, ಆರಾಮ್ ಮಾತಾಡೋದು. ನಂಗೆ ಅನ್ಸಾರ ಯಾರಿಲ್ಲ ಮಮ್ಮಿ. ಸೊ ನಾ ಈಗ ಭಾಳ ಆರಾಮಿದೇನೋ, ಅಕ್ಕಿನ ಹೆಸರು ತೆಗಿಬೇಡಿ ಅನ್ಕತ್ತಿರ್ಬೇಕ ಚೆರಿ ಮೈಂಡ್ ಒಳಗ. ಬಿಸಿ ಬಿಸಿ ಚಾಯ್ ರೆಡಿ. ಯು ಎಡ್ ಲೈನ್ ಬಿ ಡ್ರಿಪ್ ಜೋಡಿಸ್ಬಿಡ್ನು. ಡ್ರಿಪ್ ತರ್ಬೇಕಾದ್ರೆ ಆ ಕಡೆ ಹೋಗ್ಬೇಕು ನಾವು. ಅಲ್ಲಿ ಒಂದು ಲೈನ್ ಆಗುವಷ್ಟು ಐತೀಗ. ನಾನು ಅದನ್ನ ಹಾಕಿ ಏನರ ಕಾಯಿಪಲ್ಲೆ ಹಾಕಿಬಿಡ್ನು. ಅದೆಲ್ಲಾದ್ರೂ ಕಟ್ ಮಾಡಿದೇನ ತುದಿ ಎಲ್ಲ ಕಟ್ ಮಾಡಿ ತಗದೇನೆ. ಶೃತಿ, ಇದು ನಿನ್ನ ಪಾಲಕ್ ಫಲ್ಲೆ ಇನ್ನೂ ಯಾವಾಗ ಕ್ಲಿಯರ್ ಆಗೋದಿಲ್ಲ. ಅದನ್ನ ಜಲ್ದಿ ಕ್ಲೀನ್ ಮಾಡಿದ್ರೆ ಚಲೋ, ಮತ್ತೆ ಬೇರೆ ಬೆಳೆ ಏನರ ಹಾಕೋಣ ಅಂತ. ಡ್ರಿಪ್ ಪೈಪ್ ಇದನ್ನ ತಗ್ಯಾನ, ನಾವು ಡ್ರಿಪ್ ಪೈಪ್ ಹಾಕೋಣ ಅಂತ. ಇದು ಕ್ಲೀನ್ ಮಾಡ್ದೋತಿವಕ್ಕ ಇಲ್ಲಿ ಎಲ್ಲಾವು ಬೀನ್ಸ್ ಬಿದ್ದಿರ್ತಾವ. ನೆಕ್ಸ್ಟ್ ಮತ್ತೆ ಅವು ಬರ್ತಾವೆ, ನೆಕ್ಸ್ಟ್ ಏನು ಮಾಡೋಕ್ಕಾಗಿಲ್ಲ ನಾವು. ಜೆ ಅಂದ್ರೆ ಇದಲ್ಲ ಕುರು, ಇಷ್ಟಕ್ಕೂ ಬೀಜ ಒಂದ ಇದಕ್ಕೆ ಇಷ್ಟಕ್ಕೂ ಬೀಜ ಬಿಡ್ತಾವು. ಜಸ್ಟ್ ಒಂದು ಗಿಡಕ್ಕೆ ನೋಡ್ರಿ ನೀವಿಲ್ಲಿ. ಓ ಮೈ ಗಾಡ್, ಯಪ್ಪ ಇಷ್ಟೊಂದು ಹೆವಿ ಆಗಿ ಬೆಳೆಯುತ್ತೆ. ಮೇ ಬಿ ಇದ್ರಾಗ ಒಂದದ್ರಾಗ ಏನಾದರೂ ಒಂದು 30-40 ಬೀಜ ಇರ್ಬೋದು. ಈ ಸೊಪ್ಪಿನ ವ್ಯಾಲ್ಯೂಕ್ಕಿಂತ ಇದ್ರ ಬೀಜ ವ್ಯಾಲ್ಯೂ ಜಾಸ್ತಿ ಆಗ್ಬೋದು ಅನ್ಕೋತೀನಿ ಚಿಡ್ದಿನ. ಸೊ ಇದ್ರಲ್ಲಿ ಎಷ್ಟು ಬೆಳಿಬೋದು ನಾವು? ಒಂದ ಹತ್ರ ಹಾಕಿದ್ ಅಂದ್ರೆ ಎಷ್ಟು ಸೊಪ್ಪು ಬರಬೇಕಿಲ್ಲಿ. ಸೊ ಇದ್ರ ಬಿಸ್ನೆಸ್ ಮಾಡ್ರೆ ಯಾಕೋ ಸರಿ ಕಾಣತ್ತೀನಿ ನನಗೆ. ಪಾಲಕ್ ಬೀಜದ ಬಿಸ್ನೆಸ್ ಮಾಡ್ಲಿದ್ದೀವಿ. ಸೊ ನಿಮ್ಗೇನಾದರೂ ಆರ್ಡರ್ಸ್ ಇತ್ತು ಅಂದರೆ ದಯವಿಟ್ಟು ಬೀಜಗಳ ಆರ್ಡರ್ನ ಕೇಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ. ಈಗ ಆಲ್ರೆಡಿ ಶ್ರುತಿ ತುಂಬ ಅಂದರೆ ತುಂಬ ಪಾಲಕ್ ಬೀಜಗಳನ್ನ ರೆಡಿ ಮಾಡಿದ್ದಾರೆ, ನೋಡ್ಕೋಬೋದು. ಫೀವರ್ ಒಣಗಿದೆ. ಸೊ ಜಸ್ಟ್ ಇದನ್ನ ನಾವು ಗದ್ದೆನಲ್ಲಿ ನೆಲಕ್ಕೆ ಹಾಕಿದ್ರೆ ಸಾಕು. ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್ ನನಗೆ ಇಷ್ಟು ಹೆವಿ ಕಾಂಪಿಟೇಷನ್. ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಸೋಮಶೇಖರ್ ಅವ್ರಿಗಿಂತ ಜಾಸ್ತಿ ಫಾರ್ವರ್ಡ್ ಬಿಸ್ನೆಸ್ ಮಾಡೋರ್ದೇವು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ರಿ. ಇವರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ನಾವು ಇನ್ಸ್ಟಾಗ್ರಾಮ್ ಒಳಗೆ ಇದ್ರ ಬಿಸ್ನೆಸ್ ಮಾಡೋರ್ದೇವು. ಅದಕ್ಕೆ ಲಾಗೂನ ಹೋಗಿ ಫಾಲೋ ಮಾಡ್ರಿ. ನಮ್ಮ ಚರಿ ತಲೆ ತಿರುಗೋಗಿದೆ, ಹೇಗಿದ್ದೆ ಹೇಗಾದೆ ಎಷ್ಟು ಎಷ್ಟು ಗಲೀಜ್ ಮಾಡ್ಕೊಂಡಿರ್ತೀವಿ ನೋಡ. ನಂಗ್ರೆ ಈ ಥರ ಸಾಕಾಗಿ ಹೋಗಿದ್ ನೋಡಿ. ಎಲ್ರೆ ರೇಸ್ ರೇಸ್ದಾಗ ಅದು ಬಿಡುನೆ ನಮ್ ಚೆರಿನ ಫಸ್ಟ್ ಬರ್ದಿತ್ತು ನೋಡಿ. ಸೊ ನಮ್ ಚೆರಿ ಜೊತೆ ನಂದೇ ಕಾಂಪಿಟೇಷನ್ ಇವಾಗ ಮಾಡೋಣ ಅಂತೆ. ಚೆರಿನ ಹಿಡಿಯಕ್ ನಾ ಟ್ರೈ ಮಾಡ್ತೀನಿ. ಚೆರಿ ಸಿಗುಲ, ಚೆರಿ ಕಮಾನ್ ಕಮಾನ್. ಫಾರ್ಮಲ್ ತಂದ್ಬಿಟ್ರೆ ಏನ್ ಮಾಡತ್ತ ಅದು? ಖರೆ ಅದು ಎಷ್ಟು ಜಾಯ್, ಫುಲ್ ಆರಾಮಾಗೈತು. ಇಲ್ಲಿ ಅದಕ್ಕೆ ಈಸಕ್ ಬರ್ತಿದ್ದೆ ನಿತ್ರಾಗ ಬಿಡು. ಏ ಫಸ್ಟ್ ಟೈಮ್ ಹಾಕತ್ತಿ ಅಂತ ನೋಡ್ ಹಾಕ್ ನೋಡಿ ಏನ್ರಿ ಅದು ಚುರ್ತಿ ಸರಿ ಹಿಡ್ಕೋತೇನೆ. ಓ ಮೈ ಗಾಡ್,
ನಮ್ ಚೆರಿಗ್ ಸ್ವಿಮ್ಮಿಂಗು ಬರ್ತೈತೆ ಚೆರಿ ಚೆರಿ ಇಂತದೊಂದು ಹೊಸ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಬಿಡು ನೋಡೋ ಡೈಲಿ ಅದ್ರೊಳಗೆ ಹೆಂಗ ಹಿಂಗ್ ಮಾಡ್ಕೊತ ಕೂತಿ ಹೆಂಗ ಈಸ್ತೈತ್ ನೋಡ ಮತ್ ಚೆರಿ ಸ್ವಿಮ್ ಮಾ ನೋಡೋಣ. ಸೊ ಫ್ರೆಂಡ್ಸ್, ಹೋಪ್ಫುಲಿ ಇವತ್ತಿನ ವ್ಲಾಗ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಶ್ರುತಿ ಹೊಸ ಬಿಸ್ನೆಸ್ಗೆ ಹೆವಿಯಾಗಿ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ. ಆನ್ಲೈನ್ ಪಾಪ ರೂಮಲ್ಲಿ ಕೂಡ ಕೂಡ ಹಾಕಿದ್ವಿ. ಹೆಂಗ್ ಮಾಡ್ತಾರೆ ನೋಡಿ ಇವಾಗ ಪ್ರೀತಿ ಎಷ್ಟು ಬಂದಿದೆ. ಚೂರ್ ಬೇಡ. ಏನ ಏನ್ ಚೇರು ಎಷ್ಟೊಂದು ಆಟ ಆಡ್ತಿದ್ದೆ ಪಾಪ, ಅದಕ್ಕೆ ಇವಾಗ ಹ್ಯಾಪಿ ಫೀಲ್ ಆಗ್ತಿದೆ ಅನ್ಕೋತೀನಿ.